ओम शांति। मुरली का तारीख है 18/3/2021। मुरली दिनांक 18/3/2021। मीठे बच्चे, याद में रहकर दूसरों को याद का अभ्यास कराओ। योग कराने वाले का बुद्धि योग इधर उधर नहीं भटकना चाहिए। मधुर मक्कले, तंदेय ननपिनलिद्दु अन्यरिगू कूड तंदेय ननपिनलिरुव अभ्यासवन्नु माडिसि योगवन्नु माडिसुवंतह आत्मर बुद्धि योग आकडे ईकडे अलेदाडबारदु। प्रश्न, किन बच्चों के ऊपर बहुत बड़ी रेस्पॉन्सिबिलिटी है, उन्हें कौन सा ध्यान जरूर देना चाहिए? प्रश्न, एंतह मक्कल मेले बहळ दोड्ड जवाबदारी इदे, अवरु याव मातिन कडे अवश्यवागि गमनवन्नु नीडबेकु? उत्तर, जो बच्चे निमित्त टीचर बनकर दूसरों को याद कराते हैं, उन पर बहुत बड़ी रेस्पॉन्सिबिलिटी है। उत्तर, यारेल्ला मक्कलु निमित्त टीचर आगि अन्यरिगे योगवन्नु माडिसुत्तारे अवर मेले बहळ दोड्ड जवाबदारी इदे। अगर योग कराते समय बुद्धि बाहर भटकती है तो सर्विस के बजाय डिसर्विस करते हैं। ಒಂದು ವೇಳೆ ಯೋಗವನ್ನು ಮಾಡಿಸುವ ಸಮಯದಲ್ಲಿ ನಮ್ಮ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದ್ದರೆ ನಾವು ಸೇವೆಯನ್ನು ಮಾಡುವ ಬದಲು ಡಿಸ್ಸರ್ವಿಸ್ ಅನ್ನು ಮಾಡಿದಂತೆ। ಇಸಿಲಿಯೇ ಯಾ ಧ್ಯಾನ್ ರಕ್ನಾ ಹೈ ಕಿ ಮೇರೆ ದ್ವಾರ ಪುಣ್ಯ ಕಾ ಕಾಮ್ ಹೋತಾ ರಹೇ, ಆದ್ದರಿಂದ ನನ್ನ ಮೂಲಕ ಪುಣ್ಯದ ಕಾರ್ಯವೇ ನಡೆಯುತ್ತಿರಬೇಕು ಅನ್ನುವ ಮಾತಿನ ಕಡೆ ಗಮನ ಇರಬೇಕು। ಗೀತ್ ಓಂ ನಮ ಶಿವಾಯ ಗೀತೆಯಾಗಿದೆ। ಓಂ ನಮ ಶಿವಾಯ, ಓಂ ಶಾಂತಿ। बाप सभी बच्चों को पहले पहले तो यहाँ बैठ करके लक्ष्मी टिकाने के लिए दृष्टि देते हैं कि जैसे मैं शुबाबा की याद में बैठा हूँ, तुम भी शुबाबा की याद में बैठो। तंदे मोट्टमोदलु इल्ली एल्ला मक्कलन्नु कूरिसि आ मक्कलिगे गुरिय कडे मनस्सन्नु एकाग्र माडिकोळ्ळुवुदक्कोस्कर दृष्टियन्नु नीडुत्तारे। ब्रह्मा तंदे हेळुत्तारे, हेगे नानु शिव तंदेय नेनपिनल्लि कुळितिद्देने ನೀವು ಕೂಡ ಶಿವತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ। ಪ್ರಶ್ನೆ ಉಡ್ತಾ ಹೇ ಕಿ ಜೋ ಸಾಮ್ನೆ ಬೈಠೆ ಹೇ ನೇಷ್ಠಾ ಕರಾನೆ ಕೆ ಲಿಯೆ ವಾ ಸಾರಾ ಸಮಯ ಶುಬಾಬಾ ಕಿ ಯಾದ್ ಮೇ ರಹತೆ ಹೇ। ಈಗ ಪ್ರಶ್ನೆ ಉತ್ಪನ್ನ ಆಗುತ್ತದೆ, ಯಾರು ತಂದೆಯ ಸಮ್ಮುಖದಲ್ಲಿ ಯೋಗದ ಬಟ್ಟಿಯನ್ನು ಮಾಡಿಸುವುದಕ್ಕೋಸ್ಕರ ಕುಳಿತಿದ್ದಾರೆ ಅವರು ಸಂಪೂರ್ಣ ಸಮಯ ಶಿವತಂದೆಯ ನೆನಪಿನಲ್ಲಿ ಇರುತ್ತಾರಾ? ಜೋ ಔರಂಗೋಬಿ ಕಶಿಶು, ನಾವು ಶಿವತಂದೆಯ ನೆನಪಿನಲ್ಲಿ ಇದ್ದಾಗ ನಮ್ಮನ್ನು ನೋಡಿ ಅನ್ಯರಿಗೂ ಕೂಡ ಯೋಗದ ಕಡೆ ಆಕರ್ಷಣೆ ಆಗುತ್ತದೆ। ಯಾದ ಮೇ ರಹನೆ ಸಿ ಬಹುತ್ ಶಾಂತಿ ಮೇ ರಹೆಂಗೆ, ತಂದೆಯ ನೆನಪಿನಲ್ಲಿ ಇದ್ದಾಗ ನಾವು ಬಹಳಷ್ಟು ಶಾಂತಿಯಲ್ಲಿ ಇರುತ್ತೇವೆ। ಅಶರೀರಿ ಹೋ ಶುಬಾಬಾ ಕಿ ಯಾದ ಮೇ ರಹೆಂಗೆ ತು ಔರಂಗೋ ಭಿ ಶಾಂತಿ ಮೇ ಲೇ ಜಾಯೆಂಗೆ, ಕ್ಯೂಂಕಿ ಟೀಚರ್ ಹೋಕರ್ ಬೈಠತೆ ಹೋ ನಾ। ಅಶರೀರಿಯಾಗಿ ನೀವು ಶಿವತಂದೆಯ ನೆನಪಿನಲ್ಲಿ ಇದ್ದರೆ ನೀವು ಅನ್ಯರನ್ನೂ ಕೂಡ ಶಾಂತಿಯ ಕಡೆ ಕರೆದುಕೊಂಡು ಹೋಗುತ್ತೀರಾ, ಏಕೆಂದರೆ ಟೀಚರ್ ಆಗಿ ಕುಳಿತಿರುತ್ತೀರ ತಾನೆ? ಅಗರ್ ಟೀಚರ್ ಹಿ ಟೀ ಕ್ರೀತಿ ಯಾದ ಮೇ ನಹಿ ಹೊಂಗೇತು ದೂಸರೆ ರಹ ನಹಿ ಸಕೆಂಗ್। ಒಂದು ವೇಳೆ ಟೀಚರ್ ಆದವರು ತಂದೆಯ ನೆನಪಿನಲ್ಲಿ ಸರಿಯಾಗಿ ಕುಳಿತುಕೊಳ್ಳದೇ ಇದ್ದರೆ ಅನ್ಯರೂ ಕೂಡ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ। ಪಹಲೇತು ಯಾ ಕ್ಯಾಲ್ ಕರ್ನಾ ಹೈ ಕಿ ಮೈ ಜೋ ಉಸ್ ಮಾಶುಕ್ ಬಾಬಾ ಕಾ ಆಶಿಕ್ ಹೂ ಉಸ್ಕಿ ಯಾದ ಮೇ ಬೈಠಾ ಹೂ। ಮೊದಲು ಈ ಮಾತಿನ ವಿಚಾರವನ್ನು ಮಾಡಬೇಕು, ನಾನು ಆ ಪ್ರಿಯತಮ ಆದಂತಹ ಶಿವತಂದೆಯ ಪ್ರಿಯತಮೆ ಆಗಿದ್ದೇನೆ ಅಂದ ಮೇಲೆ ನಾನು ಪ್ರಿಯತಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೇನಾ? ಹರಿಯೇಕ್ ಐಸೆ ಅಪ್ನೆ ಸೆ ಪೂಜೆ, ಪ್ರತಿಯೊಬ್ಬರೂ ಈ ರೀತಿ ಸ್ವಯಂನ್ನು ಕೇಳಿಕೊಳ್ಳಬೇಕು। ಅಗರ್ ಬುದ್ಧಿ ಔರ್ ತರಫ್ ಚಲಿ ಜಾತಿ ಹೇ ದೇಹ ಅಭಿಮಾನ್ ಮೇ ಆ ಜಾತೆ ಹೇ ತೋ ಗೋಯಾ ವಾ ಸರ್ವಿಸ್ ನಹಿ ಡಿಸ್ ಸರ್ವಿಸ್ ಕರ್ನೆ ಬೈಠೆ ಹೇ। ಒಂದು ವೇಳೆ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿದ್ದರೆ ದೇಹಾಭಿಮಾನಕ್ಕೆ ವಶ ಆದರೆ ಅವರು ಸೇವೆಯನ್ನು ಮಾಡುತ್ತಿಲ್ಲ, ಅವರು ಡಿಸ್ಸರ್ವಿಸ್ ಅನ್ನು ಮಾಡಲು ಕುಳಿತಿದ್ದಾರೆ ಎಂದು ಅರ್ಥ। ಯಾ ಬಾತ್ ಸಮಜ್ಕಿ ಹೆನ, ಇದು ತಿಳಿದುಕೊಳ್ಳುವ ಮಾತಾಗಿದೆ ತಾನೆ? ಕುಚ್ ಸರ್ವಿಸ್ ತೋ ಕಿ ನಹಿ ಐಸೆ ಹಿ ಬೈಠೆ ಹೇ ತೋ ನುಕ್ಸಾನ್ ಹಿ ಕರೆಂಗೆ, ಸ್ವಲ್ಪ ಕೂಡ ಸೇವೆಯನ್ನು ಮಾಡದೇ ಇದ್ದರೆ ಸುಮ್ಮನೆ ಕುಳಿತಿದ್ದರೆ ನಷ್ಟವನ್ನೇ ಮಾಡಿಕೊಳ್ಳುತ್ತಾರೆ। ಟೀಚರ್ ಕಾಹಿ ಬುದ್ಧಿಯೋಗ ಭಟಕ್ತಾ ಹೋಗ ತೋ ವಾ ಮದದ್ ಕ್ಯಾ ಕರೆಂಗೆ, ಟೀಚರ್ ಆದವರ ಬುದ್ಧಿಯೋಗವೇ ಹೊರಗಡೆ ಅಲೆದಾಡುತ್ತಿತ್ತು ಅಂದರೆ ಅವರು ಅನ್ಯರು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಲು ಅವರಿಗೆ ಹೇಗೆ ಸಹಯೋಗವನ್ನು ನೀಡಲು ಸಾಧ್ಯ? ಜೋ ಟೀಚರ್ ಹೋ ಬೈಠತೆ ಹೇ ವಾ ಅಪ್ನೆ ಸೇ ಪೂಚೆ ಕಿ ಮೈ ಪುಣ್ಯ ಕಾ ಕಾಮ್ ಕರ್ ರಹಾ ಹೂ। ಯಾರೆಲ್ಲ ಟೀಚರ್ ಯೋಗದಲ್ಲಿ ಕುಳಿತುಕೊಳ್ಳುತ್ತೀರೋ ಅವರು ಸ್ವಯಂನ್ನು ಕೇಳಿಕೊಳ್ಳಿ, ನಾನು ಪುಣ್ಯದ ಕೆಲಸವನ್ನು ಮಾಡುತ್ತಿದ್ದೇನಾ? ಅಗರ್ ಪಾಪ್ ಕಾ ಕಾಮ್ ಕರೆಂಗೆ ತು ದುರ್ಗತಿ ಕೋ ಪಾಯೆಂಗೆ,
ಒಂದು ವೇಳೆ ಪಾಪದ ಕೆಲಸವನ್ನು ಮಾಡಿದರೆ ದುರ್ಗತಿಯನ್ನು ಹೊಂದುತ್ತೀರಾ. ಪದಭ್ರಷ್ಟ ಹೋ ಜಾಯೇಗಾ, ಪದವಿ ಭ್ರಷ್ಟ ಆಗಿ ಬಿಡುತ್ತದೆ. ಅಗರ್ ಐಸೆ ಕೋ ಗದ್ದಿ ಪರ್ ಬಿಟಾತೆ ಹೋ ತೋ ತುಂಬಿ ರೆಸ್ಪಾನ್ಸಿಬಲ್ ಹೋ. ಯೋಗದಲ್ಲಿ ಕುಳಿತಾಗ ಯಾರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆಯೋ ಅಂತವರನ್ನು ಪೀಠದ ಮೇಲೆ ಯೋಗವನ್ನು ಮಾಡಿಸಲು ಕೂರಿಸಿದರೆ ಅವರು ಮಾಡುತ್ತಿರುವ ಪಾಪಕರ್ಮಕ್ಕೆ ನೀವೂ ಕೂಡ ಜವಾಬ್ದಾರರಾಗಿ ಬಿಡುತ್ತೀರಾ. ಅವರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿತ್ತು ಅಂದರೆ ಆಗ ನೀವೂ ಕೂಡ ಜವಾಬ್ದಾರರಾಗಿ ಬಿಡುತ್ತೀರಾ. ಶುಬಾಬಾ ತೋ ಸಬ್ಕೋ ಜಾನ್ತೆ ಹೇ, ಶಿವತಂದೆಗೆ ಎಲ್ಲಾ ಮಕ್ಕಳ ಬಗ್ಗೆ ಗೊತ್ತಿದೆ. ಯಾ ಬಾಬಾ ಭಿ ಸಬ್ಕಿ ಅವಸ್ಥಾ ಕೋ ಜಾನ್ತೆ ಹೇ, ಈ ಬ್ರಹ್ಮ ತಂದೆಗೂ ಕೂಡ ಎಲ್ಲಾ ಮಕ್ಕಳ ಸ್ಥಿತಿಯ ಬಗ್ಗೆ ಗೊತ್ತಿದೆ. ಶುಬಾಬಾ ಕಹೆಂಗೆ, ಯಾ ಟೀಚರ್ ಬಂದ್ ಬೈಟೆ ಹೇ ಅವ್ರ ಇನ್ಕಾ ಬುದ್ಧಿಯೋಕ್ತು ಭಟಕ್ತಾ ರಹತಾ ಹೇ. ಶಿವತಂದೆ ಹೇಳುತ್ತಾರೆ ಇವರು ಟೀಚರ್ ಆಗಿ ಕುಳಿತಿದ್ದಾರೆ ಆದರೆ ಇವರ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ. ಯಾಕ್ಯಾ ಅವರೊಂಕೋ ಮದದ್ ಕರೆಂಗೆ, ಇವರು ಯೋಗವನ್ನು ಮಾಡಲು ಅನ್ಯರಿಗೆ ಹೇಗೆ ಸಹಯೋಗವನ್ನು ನೀಡಲು ಸಾಧ್ಯ. ತುಮ್ ಬ್ರಾಹ್ಮಣ್ ಬಚ್ಚೆ ನಿಮಿತ್ತ ಬನೇ ಹೋ, ಬ್ರಾಹ್ಮಣ ಮಕ್ಕಳಾದ ನೀವು ಅನ್ಯರಿಗೆ ಯೋಗವನ್ನು ಮಾಡಿಸಲು ನಿಮಿತ್ತ ಆಗಿದ್ದೀರಾ. ಶುಬಾಬಾ ಕಾ ಬನ್ಕರ್ ಉನ್ಸೆ ವರ್ಸಾಲೇನೆ, ಶಿವತಂದೆಯ ಮಕ್ಕಳಾಗಿ ಶಿವತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ನೀವು ನಿಮಿತ್ತರಾಗಿದ್ದೀರಾ. ಬಾಬಾ ಕಹತೆ ಹೇ ಆತ್ಮಾಯೆ ಮಾಮೇಕಂ ಯಾತ್ಕರು, ಬಾಬಾ ಹೇಳುತ್ತಾರೆ ಹೇ ಆತ್ಮರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಟೀಚರ್ ಬಂದ್ ಬೈಟ್ತೆ ಹೋತು ಅವ್ರ ಹಿ ಅಚ್ಚಿ ತರಹ ಉಸ್ ಅವಸ್ಥಾಮೆ ಬೈಟು, ಟೀಚರ್ ಆಗಿ ಕುಳಿತಿರುತ್ತೀರಾ ಅಂದ ಮೇಲೆ ಇನ್ನೂ ಚೆನ್ನಾಗಿ ಅದೇ ಶ್ರೇಷ್ಠ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಯೂ ತೋ ಹರಿಯೇಕ್ಕು ಬಾಪ್ಕೋ ಯಾದ್ ಕರ್ನಾಹಿ, ಹಾಗೆ ನೋಡಿದರೆ ಪ್ರತಿಯೊಬ್ಬರೂ ತಂದೆಯನ್ನು ನೆನಪು ಮಾಡಬೇಕು. ಸ್ಟೂಡೆಂಟ್ ಅಪ್ನಿ ಅವಸ್ಥಾಕು ಸಮಸ್ಸಕ್ತೆ ಹೇ, ವಿದ್ಯಾರ್ಥಿ ಆದಂತವರು ತಮ್ಮ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಬಹುದು. ಜಾನ್ತೆ ಹೇಕಿ ಹಮ್ ಪಾಸ್ ಹೋಂಗೇ ವಾ ನಹಿ, ಟೀಚರ್ ಬಿ ಜಾನ್ತೆ ಹೇ, ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತದೆ ನಾನು ಪಾಸ್ ಆಗುತ್ತೇನೋ ಅಥವಾ ಇಲ್ಲವೋ ಎಂದು. ಟೀಚರ್ಗೂ ಕೂಡ ಗೊತ್ತಾಗುತ್ತದೆ. ಅಗರ್ ಪ್ರೈವೇಟ್ ಟೀಚರ್ ರಕ್ತೆ ಹೇ ವಾ ಬಿ ಜಾನ್ತೆ ಹೇ, ಒಂದು ವೇಳೆ ಪರ್ಸನಲ್ ಆಗಿ ಶಿಕ್ಷಣವನ್ನು ಕಲಿಯಲು ಪ್ರೈವೇಟ್ ಟೀಚರ್ ಅನ್ನು ಇಟ್ಟುಕೊಂಡರೆ ಆ ಟೀಚರ್ಗೂ ಕೂಡ ಇವರು ಪಾಸ್ ಆಗುತ್ತಾರೋ ಇಲ್ಲವೋ ಎಂದು ಗೊತ್ತಿರುತ್ತದೆ. ಉಸ್ ಪಡಾಯಿ ಮೇತು ಕೋಯಿ ಕಾಸ್ಟ್ ಟೀಚರ್ ರಕ್ನೆ ಚಾಹೆ ತೋ ರಕ್ ಸಕ್ತೆ ಹೇ, ಆ ಲೌಕಿಕ ಶಿಕ್ಷಣದಲ್ಲಿ ಯಾರಾದರೂ ವಿಶೇಷವಾಗಿ ಸಪರೇಟ್ ಆಗಿ ಟೀಚರ್ ಅನ್ನು ಇಟ್ಟುಕೊಂಡು ಅವರ ಮೂಲಕ ಶಿಕ್ಷಣವನ್ನು ಕಲಿಯಬೇಕು ಎಂದು ಬಯಸಿದರೆ ಅಲ್ಲಿ ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯಬಹುದು. ಯಹ ಅಗರ್ ಕೋಯಿ ಕಹತೆ ಹಮ್ಕೋ ಯೋಗ ಮೇ ಬಿಟಾವು ತೋ ಬಾಪ್ ಕಿ ಯಾದ್ ಮೇ ಬೈಠನಾ ಹೇ, ಬಾಪ್ ಕಾ ಫರ್ಮಾನ್ ಹಿ ಹೇ ಮಾಮೇಕಂ ಯಾದ್ಕರು, ಒಂದು ವೇಳೆ ಇಲ್ಲೂ ಕೂಡ ಯಾರಾದರೂ ನಮಗೆ ಯೋಗವನ್ನು ಮಾಡಿಸಿ ಎಂದು ಹೇಳಿದರೆ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು, ತಂದೆಯ ಆಜ್ಞೆ ಆಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ತುಮ್ ಆಶಿಕ್ ಹೋ ಚಲ್ತೆ ಫಿರ್ತೆ ಅಪ್ನೆ ಮಾಶಿಕ್ಕೋ ಯಾದ್ಕರು, ನೀವು ಪ್ರಿಯತಮೆಯರಾಗಿದ್ದೀರಾ, ನಡೆದಾಡುತ್ತಾ ತಿರುಗಾಡುತ್ತಾ ಪ್ರಿಯತಮ ತಂದೆಯನ್ನು ನೆನಪು ಮಾಡಿ. ಸನ್ಯಾಸಿ ಬ್ರಹ್ಮಕ್ಕೋ ಯಾದ್ಕರ್ತೆ ಹೇ, ಸನ್ಯಾಸಿಗಳು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ. ಸಮಸ್ತೆ ಹೇಗೆ ಹಮ್ ಜಾಕರ್ ಬ್ರಹ್ಮ ಮೇ ಲೀನ್ ಹೋಂಗೆ, ಅವರು ತಿಳಿದುಕೊಳ್ಳುತ್ತಾರೆ ನಾವು ಹೋಗಿ ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ. ಜೋ ಅಧಿ ಕ್ಯಾತ್ ಕರ್ತೆ ಹೋಂಗೆ ಉನ್ಕಿ ಅವಸ್ಥಾ ಅಚ್ಚಿ ಹೋಗಿ, ಯಾರು ಹೆಚ್ಚು ಸಮಯ ಶಿವತಂದೆಯನ್ನು ನೆನಪು ಮಾಡುತ್ತಾರೋ ಅವರ ಸ್ಥಿತಿ ಬಹಳಷ್ಟು ಚೆನ್ನಾಗಿರುತ್ತದೆ. ಹರಿಯೇಕ್ ಮೇ ಕೋಯಿನ ಕೋಯಿ ಕೂಬೀತು ರಹತಿ ಹೆನ, ಪ್ರತಿಯೊಬ್ಬರಲ್ಲೂ ಯಾವುದಾದರೂ ಒಂದು ವಿಶೇಷತೆಯಂತೂ ಇರುತ್ತದೆ ತಾನೆ. ಕಹತೆ ಹೇಕಿ ಯಾತ್ ಕಿ ಯಾತ್ರಾ ಮೇ ರಹು, ನೆನಪಿನ ಯಾತ್ರೆಯಲ್ಲಿ ಇರಿ ಎಂದು ಹೇಳಲಾಗುತ್ತದೆ. ಖುದ್ ಬಿ ಯಾದ್ ಮೇ ರಹನಾಹೆ, ನೀವು ಸ್ವಯಂ ತಂದೆಯ ನೆನಪಿನಲ್ಲಿ ಇರಬೇಕು. ಬಾಬಾ ಕೆ ಪಾಸ್ ಕೋಯಿ ತೋ ಸಚ್ಚೆ ಬಿ ಹೇ ಕೋಯಿ ಜೂಟೆ ಬಿ ಹೇ, ಬಾಬಾರವರ ಬಳಿ ಕೆಲವರು ಸತ್ಯ ಮಕ್ಕಳಿದ್ದಾರೆ ಕೆಲವರು ಅಸತ್ಯ ಮಕ್ಕಳೂ ಕೂಡ ಇದ್ದಾರೆ. ಖುದ್ ನಿರಂತರ ಯಾದ್ ಮೇ ರಹೆ ಬಡಾ ಮುಷ್ಕಿಲ್ ಹೇ, ತಾವು ಸ್ವಯಂ ನಿರಂತರ ತಂದೆಯ ನೆನಪಿನಲ್ಲಿ ಇರುವುದು ಬಹಳ ಕಷ್ಟ ಆಗಿದೆ. ಕೋಯಿ ತೋ ಬಾಪ್ಸೆ ಬಿಲ್ಕುಲ್ ಸಚ್ಚೆ ರಹತೆ ಹೇ, ಕೆಲವು ಮಕ್ಕಳು ತಂದೆಯ ಜೊತೆ ಸಂಪೂರ್ಣ ಸತ್ಯವಂತರಾಗಿ ಇರುತ್ತಾರೆ. ಯಾ ಬಾಬಾ ಬಿ ಅಪ್ನಾ ಅನುಭವ ತುಮ್ ಬಚ್ಚೋಂಕೋ ಬತಾತೆ ಹೇಗೆ, ತೋಡಾ ಸಮಯ ಯಾದ್ ಮೇ ರಹತಾ ಹೂ ಫಿರ್ ಭೂಲ್ ಜಾತಾ ಹೂ. ಈ ಬ್ರಹ್ಮ ತಂದೆ ಕೂಡ ತಮ್ಮ ಅನುಭವವನ್ನು ಮಕ್ಕಳಿಗೆ ಹೇಳುತ್ತಾರೆ. ನಾನು ಸ್ವಲ್ಪ ಸಮಯ ಶಿವತಂದೆಯ ನೆನಪಿನಲ್ಲಿ ಇರುತ್ತೇನೆ, ನಂತರ ಪುನಃ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ. ಕ್ಯೂಂಕಿ ಇನ್ಕೆ ಊಪರ್ತು ಬಹುತ್ ಬೋಜ್ ಹೇ, ಏಕೆಂದರೆ ಬ್ರಹ್ಮ ತಂದೆಯ ಮೇಲೆ ಬಹಳಷ್ಟು ಹೊರೆ ಇದೆ. ಕಿತ್ನೆ ಡೇರ್ ಬಚ್ಚೆ ಹೇ, ಎಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ. ತುಮ್ ಬಚ್ಚೋಂಕು ಯಾ ಬಿ ಪತಾ ನಹಿ ಪಡ್ತಾ ಕಿ ಯಾ ಮುರುಳಿ ಶುಬಾಬಾನೆ ಚಲಾಯಿ ವಾ ಬ್ರಹ್ಮ ಚಲಾತೆ ಹೇ, ಕ್ಯೂಂಕಿ ದೋನೋ ಇಕ್ಕಟ್ಟೆ ಹೇನ. ಮಕ್ಕಳಿಗೆ ಇದೂ ಕೂಡ ಗೊತ್ತಾಗುವುದಿಲ್ಲ, ಇಲ್ಲಿ ಮುರುಳಿಯನ್ನು ಶಿವತಂದೆ ನುಡಿಸುತ್ತಿದ್ದಾರೋ ಅಥವಾ ಬ್ರಹ್ಮ ತಂದೆ ನುಡಿಸುತ್ತಿದ್ದಾರೋ ಎಂದು. ಏಕೆಂದರೆ ಇಬ್ಬರು ಒಟ್ಟಿಗೆ ಇದ್ದಾರೆ ತಾನೆ. ಯಾ ಕಹತೆ ಹೇಕಿ ಮೇ ಬಿ ಶುಬಾಬಾ ಕೋ ಯಾದ್ ಕರ್ತಾ ಹೂ, ಬ್ರಹ್ಮ ತಂದೆ ಹೇಳುತ್ತಾರೆ ನಾನೂ ಕೂಡ ಶಿವತಂದೆಯನ್ನು ನೆನಪು ಮಾಡುತ್ತೇನೆ. ಯಾ ಬಾಬಾ ಬಿ ಬಚ್ಚೋಂಕೋ ನೇಷ್ಠಾ ಕರಾತೆ ಹೇ, ಈ ಬ್ರಹ್ಮ ತಂದೆ ಕೂಡ
ಮಕ್ಕಳಿಗೆ ಯೋಗವನ್ನು ಮಾಡಿಸುತ್ತಾರೆ. ಯಾ ಬೈಠತೆ ಹೇ ತು ದೇಖತೆ ಹೋ ಸನ್ನಾಟ ಅಚ್ಚಾ ಹೋ ಜಾತಾ ಹೇ. ಇಲ್ಲಿ ಯೋಗದಲ್ಲಿ ಕುಳಿತಾಗ ನೀವು ನೋಡುತ್ತೀರಾ ವಾತಾವರಣದಲ್ಲಿ ಬಹಳ ಚೆನ್ನಾಗಿ ಶಾಂತಿ ಇರುತ್ತದೆ. ಬಹುತೋಂಕೋ ಕಿಂಚತೆ ಹೇ. ನೀವು ಯೋಗದಲ್ಲಿ ಕುಳಿತಾಗ ಅಲ್ಲಿರುವ ಶಾಂತಿ ಅನೇಕರನ್ನು ಆಕರ್ಷಣೆ ಮಾಡುತ್ತದೆ. ಬಾಪ್ ಹೇನ, ಏಕೆಂದರೆ ಇಲ್ಲಿ ತಂದೆ ಇದ್ದಾರೆ ತಾನೆ. ಕಹತೆ ಹೇ ಬಚ್ಚೆ ಯಾತ್ ಕಿ ಯಾತ್ರಾ ಮೇ ರಹೋ. ತಂದೆ ಹೇಳುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಇರಿ. ಖುದ್ಕೋ ಬಿ ರಹನಾ ಹೇ ಸಿರ್ಫ್ ಪಂಡಿತ್ ನಹಿ ಬನ್ನಾ ಹೇ. ನೀವು ಸ್ವಯಂ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಕೇವಲ ಅನ್ಯರಿಗೆ ನೆನಪಿನ ಯಾತ್ರೆಯಲ್ಲಿ ಇರಿ ಎಂದು ಹೇಳುವ ಪಂಡಿತರಾಗಬಾರದು. ಯಾದಮೆ ನಹಿ ರಹೆಂಗೆ ತು ಅಂತಮೆ ಫೇಲ್ ಹೋ ಪಡೆಂಗೆ. ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆಗದೇ ಇದ್ದರೆ ಅಂತ್ಯದಲ್ಲಿ ನೀವು ಫೇಲ್ ಆಗುತ್ತೀರಾ. ಬಾಬಾ ಮಮ್ಮಾ ಕಾತು ಊಂಚ್ ಪದೆ ಬಾಕಿ ತೋ ಅಭಿ ಮಾಲಾ ಬನಿ ನಹಿ ಹೇ. ಮಮ್ಮಾ ಬಾಬಾ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಉಳಿದ ಆತ್ಮರ ಮಾಲೆಯಂತೂ ತಯಾರಾಗಿಲ್ಲ. ಏಕ್ ಬಿ ದಾನಾ ಬನಾ ಹುವ ಕಂಪ್ಲೀಟ್ ನಹಿ ಹೇ. ಒಂದು ಮಣಿಯನ್ನೂ ಕೂಡ ಸಂಪೂರ್ಣ ತಯಾರಾಗಿದೆ ಎಂದು ತಂದೆ ಮಾಲೆಯಲ್ಲಿ ಪೋಣಿಸಿಲ್ಲ. ಒಂದು ಮಣಿ ಕೂಡ ಸಂಪೂರ್ಣ ತಯಾರಾಗಿಲ್ಲ. ಹಾಗೆ ಮಾಲಾ ಬನಾತೇತೆ ಬಚ್ಚೊಂಕು ಲಿಫ್ಟ್ ದೇನೆಲಿ. ಆದಿಯ ಸಮಯದಲ್ಲಿ ತಂದೆ ಮಾಲೆಯನ್ನು ತಯಾರು ಮಾಡುತ್ತಿದ್ದರು ಮಕ್ಕಳಿಗೆ ಲಿಫ್ಟ್ ಅನ್ನು ನೀಡುವುದಕ್ಕೋಸ್ಕರ. ಪರಂತು ದೇಖಾ ಗಯಾಕಿ ಮಾಯಾನೆ ಬಹುತೋಂಕೋ ಖತಂ ಕರ್ದಿಯ ಸಾರಾ ಮದಾರ್ ಸರ್ವಿಸ್ ಪರ್ ಹೇ. ಆದರೆ ನಂತರ ನೋಡಲಾಯಿತು ಮಾಯೆ ಅನೇಕ ಮಕ್ಕಳನ್ನು ಸಮಾಪ್ತಿ ಮಾಡಿಬಿಟ್ಟಿತು. ಎಲ್ಲದಕ್ಕೂ ಆಧಾರ ಸೇವೆ ಆಗಿದೆ. ತೋ ಜೋ ಸಾಮ್ನೆ ನೇಷ್ಠಾ ಕರಾನೆ ಬೈಡ್ತೆ ಹೇ ಉನ್ಕೋ ಸಮಜ್ನಾ ಹೇ ಕಿ ಮೇ ಸಚ್ಚಾ ಟೀಚರ್ ಹೋಕರ್ ಬೈಟು. ಯಾರು ಯೋಗವನ್ನು ಮಾಡಿಸಲು ಪೀಠದ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರು ತಿಳಿದುಕೊಳ್ಳಬೇಕು ನಾನು ಸತ್ಯ ಟೀಚರ್ ಆಗಿ ಕುಳಿತುಕೊಳ್ಳಬೇಕು. ನಹೀತು ಬೋಲ್ನಾ ಚಾಹಿಯೇ ಕಿ ಹಮಾರಿ ಬುದ್ಧಿ ಯಹ ವಹ ಚಲಿ ಜಾತಿ ಹೇ. ಇಲ್ಲದಿದ್ದರೆ ಹೇಳಬೇಕು ಯೋಗದಲ್ಲಿ ಕುಳಿತಾಗ ನನ್ನ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಮೇ ಯಹ ಬೈಠನೆಕ್ಕೆ ಲಾಯಕ್ ನಹಿ ಹು ನಾನು ಪೀಠದ ಮೇಲೆ ಕುಳಿತುಕೊಳ್ಳಲು ಯೋಗ್ಯ ಇಲ್ಲ ಎಂದು ಹೇಳಬೇಕು. ಸ್ವಯಂ ಬತಾನಾ ಚಾಹಿಯೇ ತಾವು ಸ್ವಯಂ ಹೇಳಬೇಕು. ಐಸೆ ನಹಿ ಕಿ ಆಪೇ ಹಿ ಕೋಯಿ ಬಿ ಆಕರ್ ಬೈಠೆ. ಯಾರಾದರೂ ಬಂದು ತಮ್ಮಷ್ಟಕ್ಕೆ ತಾವೇ ಪೀಠದ ಮೇಲೆ ಕುಳಿತುಕೊಳ್ಳಬಾರದು. ಕೋಯಿ ಹೇ ಜೋ ಮುಖ ಸೆ ಮುರುಳಿನ ಹಿ ಚಲಾತೆ ಪರಂತು ಯಾದಮೆ ರಹತೆ ಹೇ. ಕೆಲವು ಮಕ್ಕಳು ಬಾಯಿಂದ ಮುರುಳಿಯನ್ನು ಓದುವುದಿಲ್ಲ. ಅವರಿಗೆ ಮುರುಳಿಯನ್ನು ನುಡಿಸಿ ಅನ್ಯರಿಗೆ ತಿಳಿಸಲು ಸಾಧ್ಯ ಆಗುವುದಿಲ್ಲ. ಆದರೆ ಅವರು ತಂದೆಯ ನೆನಪಿನಲ್ಲಿ ಇರುತ್ತಾರೆ. ಲೇಕಿನ್ ಯಹಾತು ದೋನೋ ಮೇ ತೀಕಾ ಜಾನಾ ಚಾಹಿಯೇ. ಇಲ್ಲಿ ಜ್ಞಾನವನ್ನು ಹೇಳುವ ಮಾತಿನಲ್ಲಿ ಮತ್ತು ಯೋಗವನ್ನು ಮಾಡುವ ಮಾತಿನಲ್ಲಿ ಎರಡೂ ಮಾತಿನಲ್ಲೂ ತೀಕ್ಷ್ಣವಾಗಿ ಮುಂದೆ ಹೋಗಬೇಕು. ಸಾಜನ್ ಬಹುತ್ ಲವ್ಲಿ ಹೇ ಉನ್ಕೋತೋ ಬಹುತ್ ಯಾದ್ ಕರ್ನಾ ಹೇ. ಪ್ರಿಯತಮ ತಂದೆ ಬಹಳಷ್ಟು ಪ್ರಿಯ ಆಗಿದ್ದಾರೆ. ಅವರನ್ನು ಬಹಳಷ್ಟು ನೆನಪು ಮಾಡಬೇಕು. ಮೆಹನತ್ ಹೇ ಇಸ್ಮೆ ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ. ಬಾಕಿ ಪ್ರಜಾ ಬನ್ನಾತೋ ಸಹಜ ಹೇ ಇನ್ನು ಪ್ರಜೆಗಳಾಗುವುದಂತೂ ಬಹಳ ಸಹಜ ಆಗಿದೆ. ದಾಸ್ ದಾಸಿಯಾ ಬನ್ನ ಬಡಿ ಬಾತ್ ನಹಿ ಹೇ. ದಾಸ ದಾಸಿಯರಾಗುವುದು ಇದೇನು ದೊಡ್ಡ ಮಾತಲ್ಲ. ಜ್ಞಾನ ನಹಿ ಉಟಾ ಸಕ್ತೆ ಹೇ ಮಕ್ಕಳಿಗೆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಜೈಸೆ ದೇಖು ಯಜ್ಞಕ್ಕಿ ಭಂಡಾರಿ ಹೇ ಸಬ್ಕೋ ಬಹುತ್ ಖುಷ್ ಕರ್ತಿ ಹೇ ಕಿಸಿ ಕೋ ದುಃಖ ನಹಿ ದೇತಿ ಸಬ್ ಮಹಿಮಾ ಕರ್ತೆ ಹೇ. ಯಜ್ಞದಲ್ಲಿ ಭಂಡಾರದಲ್ಲಿ ಸೇವೆಯನ್ನು ಮಾಡುವಂತಹ ಭಂಡಾರಿಗಳು ಇರುತ್ತಾರೆ. ಅವರು ಎಲ್ಲರಿಗೂ ಬಹಳಷ್ಟು ಖುಷಿಯನ್ನು ನೀಡುತ್ತಾರೆ. ಯಾರಿಗೂ ದುಃಖವನ್ನು ನೀಡುವುದಿಲ್ಲ. ಎಲ್ಲರೂ ಅವರ ಮಹಿಮೆಯನ್ನು ಮಾಡುತ್ತಾರೆ. ತೋ ವಾಹ ಶುಭಾಬಾ ಕಿ ಭಂಡಾರಿ ತೋ ನಂಬರ್ ಒನ್ ಹೇ. ಅಂದ ಮೇಲೆ ವಾಹ ಶಿವತಂದೆಯ ಭಂಡಾರ ನಂಬರ್ ಒನ್ ಆಗಿದೆ. ಬಹುತೋಂಕಿ ದಿಲ್ಕೋ ಖುಷ್ ಕರ್ತಿ ಹೇ ಭಂಡಾರದಲ್ಲಿ ಸೇವೆಯನ್ನು ಮಾಡುವಂತವರು ಅನೇಕರ ಮನಸ್ಸಿಗೆ ಖುಷಿಯನ್ನು ನೀಡುತ್ತಾರೆ. ಬಾಬಾ ಬಿ ಬಚ್ಚೊಂಕಿ ದಿಲ್ಕು ಖುಷ್ ಕರ್ತೆ ಆಯೇ ಹೇ. ಬಾಬಾ ಕೂಡ ಮಕ್ಕಳ ಮನಸ್ಸಿಗೆ ಖುಷಿಯನ್ನು ನೀಡುತ್ತಾ ಬಂದಿದ್ದಾರೆ. ಬಾಬಾ ಕಹತೆ ಹೇ ಕಿ ಮುಜೆ ಯಾತ್ಕರು ಅವ್ರ ಯಾ ಚಕ್ರ ಬುದ್ಧಿ ಮೇ ರಕು. ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಈ ಸೃಷ್ಟಿ ಚಕ್ರವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ಅಬ್ ಹರಿಯೇಕು ಅಪ್ನಾ ಕಲ್ಯಾಣ ಕರ್ನಾ ಹೇ ಹಡ್ಡಿ ಸರ್ವಿಸ್ ಕರ್ನಿ ಚಾಹಿ. ಪ್ರತಿಯೊಬ್ಬರು ಈಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಯಜ್ಞ ಸೇವೆಗೋಸ್ಕರ ಮೂಳೆ ಮೂಳೆಯನ್ನು ಸವಿಸಿ ಯಜ್ಞದ ಸೇವೆಯನ್ನು ಮಾಡಬೇಕು. ತುಮಕೋ ಬಹುತ್ ರಹಮದಿಲ್ ಬನ್ನಾ ಚಾಹಿ. ನೀವೀಗ ಬಹಳಷ್ಟು ದಯಾರುದಯಗಳಾಗಬೇಕು. ಮನುಷ್ಯ ಮುಕ್ತಿ ಜೀವನ್ ಮುಕ್ತಿ ಕೇಳಿ ಬಹುತ್ ಧಕ್ಕೆ ಕಾತೆ ಹೇ. ಮನುಷ್ಯರು ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ. ಕಿಸಿ ಕೋ ಬಿ ಸದ್ಗತಿ ಕಾ ಮಾಲೂಮ್ ಹಿ ನಹಿ ಹೇ. ಯಾರಿಗೂ ಕೂಡ ಸದ್ಗತಿಯ ಬಗ್ಗೆ ಗೊತ್ತೇ ಇಲ್ಲ. ಸಮಜ್ತೆ ಹೇ ಕಿ ಜಹಾ ಸೇ ಆಯಾ ವಹ ವಾಪಿಸ್ ಜಾನಾ ಹೇ. ತಿಳಿದುಕೊಂಡಿದ್ದಾರೆ ನಾವು ಎಲ್ಲಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಅಲ್ಲಿಗೆ ಪುನಃ ವಾಪಸ್ ಹೋಗಬೇಕು. ನಾಟಕ ಬಿ ಸಮಜ್ತೆ ಹೇ ಪರಂತು ಉಸ್ ಪರ್ ಚಲ್ತೆ ನಹಿ ಹೇ. ನಾಟಕದ ಬಗ್ಗೆ ತಿಳಿದುಕೊಂಡಿದ್ದಾರೆ ಆದರೆ ನಾಟಕದಂತೆ ನಡೆಯುವುದೇ ಇಲ್ಲ.
देखो क्लास में कहां कहां मुसलमान भी आते हैं। केलवु कड़े क्लास नली मुसलमान गळु कूड बरुत्तारे। कहते हैं कि हम असल देवी देवता धर्म के हैं, फिर जाकर हम मुसलमान धर्म में कन्वर्ट हो गए हैं। आ मुसलमान धर्मद आत्मरु हेळुत्तारे नावु निजवागियु देवी देवता धर्मद आत्मरे आगिद्देवे। नंतर नावु पुनः होगि मुसलमान धर्म के कन्वर्ट आगिद्देवे। हमने 84 जन्म भोगे है। नावु 84 जन्मवन्नु पडेदुकोंडिद्देवे। सिंध में भी 5-6 मुसलमान आते थे, अभी भी आते हैं। अब आगे चल सकते हैं वा नहीं वा तो देख लेंगे, क्योंकि माया भी तो परीक्षा लेती है। सिंध नल्लू कूड़ा 5 जन 6 जन मुसलमानरु बरुत्तिद्दरु, ईगलू कूड़ा बरुत्तिद्दारे। मुंदे अवरु ई ज्ञान मार्गदल्ली नडेयुत्तारो इल्लवो अन्नुवुदन्नु मुंदे नोडबेकु, एकेंदरे माये कूड परीक्षेयन्नु माडुत्तदे। कोई तो पक्के टहर जाते हैं, कोई टहर नहीं सकते। केलवरु पक्का आगि ज्ञान मार्गदल्ले उळिदुकोळ्ळुत्तारे, केलवरिगे पक्का आगि उळिदुकोळ्ळलु साध्य आगुवुदिल्ल। जो असल ब्राह्मण धर्म के होंगे, जिन्होंने 84 जन्म लिए होंगे, वे तो कभी हिलेंगे नहीं। यारु निजवागियु ब्राह्मण धर्मद आत्मा आगिद्दारे, यारु 84 जन्मवन्नु पडेदुकोंडिद्दारे, अवरु एंदू कूड ज्ञान मार्गदिंद अलुगाडुवुदिल्ल। बाकी कोई ना कोई कारणे अकारणे चले जायेंगे। इन्नु यावुदादरु ओंदु कारणदिंद केलवरु ज्ञान मार्गवन्नु बिट्टु होगि बिडुत्तारे। देहाभिमान भी बहुत आ जाता है, देहाभिमान कूड बहळष्टु बरुत्तदे। तुम बच्चों को तो बहुतों का कल्याण करना है, मक्कळाद नीवु अनेकर कल्याणवन्नु माडबेकु, नहीं तो क्या पद पाएंगे। गर्भार छोड़ा है अपने कल्याण के लिए, नीवु अनेकर कल्याणवन्नु माडदे इद्दरे नीवु याव पदवियन्नु पडेदुकोळ्ळुत्तीरा। अनेकर कल्याणवन्नु माडुवुदक्कोस्कर नीवु मनेयन्नु बिट्टु बाबरवर बळि बंदिद्दीरा। कोई बाप के ऊपर मेहरबानी नहीं करते हैं, बाप के बने हो तो फिर सर्विस भी ऐसी करनी चाहिए। नीवु इल्ली परमात्म तंदे मेले कृपेयन्नु तोरिसुत्तिल्ल, परमात्म तंदेगे मक्कळागिद्दीरा अंद मेले आ रीति सेवेयन्नु कूड माडबेकु। तुमको तो राजाई का मेडल मिलता है, 21 जनम सदा सुखी राजाई मिलती है। निमगे ईग राज्यद मेडल सिगुत्तदे, 21 जन्मकोस्कर सदा सुखद राज्य सिगुत्तदे। माया पर सिर्फ जीत पानी है, औरों को भी सिखाना है। माये मेले केवल विजयवन्नु पडेदुकोळ्ळबेकु, अन्यरिगू कूड शिक्षणवन्नु कलिसबेकु। कई फेल भी हो जाते हैं, केलवरु फेल कूड आगुत्तारे। समझते हैं कि बादशाही लेनी तो मुश्किल है, तिळिदुकोळ्ळुत्तारे राज्य भाग्यवन्नु पडेदुकोळ्ळुवुदु कष्ट एंदु। बाप कहते हैं कि ऐसा समझना कमजोरी है, तंदे तिळिसुत्तारे। ई रीति तिळिदुकोळ्ळुवुदु कूड दुर्बलतेये आगिदे। बाप और वर्षे को याद करना तो बहुत सहज है, तंदे मत्तु आस्तियनु नेनपु माडुवुदु बहळ सहज आगिदे। बच्चों में हिम्मत नहीं आती है राजाई लेने की, तो कायर हो बैठ जाते हैं। मक्कळिगे तंदेयिंद राज्य भाग्यवन्नु पडेदुकोळ्ळुवष्टु साहस इल्ल, आद्दरिंद हेडिगळागि कुळितुकोंडु बिडुत्तारे। ना कुद लेते ना औरों को लेने देते, तावु स्वयं तंदेय मूलक आस्तियनु पडेदुकोळ्ळुवुदिल्ल, अन्यरिगु आस्तियनु पडेदुकोळ्ळलु बिडुवुदे इल्ल। तो परिणाम क्या होगा, इदर परिणाम एनागबहुदु। बाप समझाते हैं कि दिन रात सर्विस करो, तंदे तिळिसुत्तारे हगलू रात्रि सेवेयन्नु माडि। कांग्रेसो ने भी मेहनत की, कांग्रेस नवरु कूड परिश्रम पट्टिद्दारे। कितनी किंचा तान की तब तो फारिनर्स से राज्य लिया, कांग्रेस नवरु एष्टोंदु परिश्रम पट्टरु, आद्दरिंद विदेशदवरिंद राज्यवन्नु वापस पडेदुकोंडरु। तुमको रावण से राज्य लेना है, नीवीग रावणनिंद राज्यवन्नु पडेदुकोळ्ळबेकु। मातो सबका दुश्मन है रावण, एल्लर शत्रु आगिद्दारे। दुनिया को तो पता नहीं कि हम रावण की मत पर चल रहे हैं, तब दुखी है। ना रावणन मतदंते नडेयुत्तिद्देवे, आद्दरिंद दुखी आगिद्देवे एंदु जगत्तिन जनरिगे गोत्तिल्ल। किसी को भी सच्चा स्थायी दिल का सुख तोड़ेयी है, यारिगू कूड सत्यवागियु स्थिरवाद सुख इल्ल। शुबाबा कहते हैं, मैं तुम बच्चों को सदा सुखी बनाने आया हूँ। शिव तंदे हेळुत्तारे, मक्कळाद निम्मन्नु सदा सुखियन्नागि माडलु नानु बंदिद्देने। अब श्रीमत पर चल, श्रेष्ठ बनना है। ईग तंदेय श्रीमतदंते नडेदु श्रेष्ठरागबेकु। जो भी भारतवासी है वो अपने धर्म को भूल गए है। ಯಾರೆಲ್ಲಾ ಭಾರತದ ನಿವಾಸಿಗಳಿದ್ದಾರೋ ಅವರು ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ। ಯಥಾ ರಾಜಾರಾಣಿ ತಥಾ ಪ್ರಜಾ,
ರಾಜಾ ರಾಣಿ ಹೇಗೆ ತಮ್ಮ ಧರ್ಮವನ್ನು ಮರೆತಿದ್ದಾರೆ, ಪ್ರಜೆಗಳು ಕೂಡ ಅದೇ ರೀತಿ ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. ಅಬ್ ತುಮ್ ಬಚ್ಚೋಂ ಕೋ ಸಮಜ್ ಮಿಲ್ತಿ ಹೇ, ಸೃಷ್ಟಿ ಕಾ ಚಕ್ರ ಕೈಸೆ ಚಲ್ತಾ ಹೇ, ಈ ಸೃಷ್ಟಿ ನಾಟಕದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ತಿಳುವಳಿಕೆ ಈಗ ಮಕ್ಕಳಿಗೆ ಸಿಕ್ಕಿದೆ. ಸೋಬಿ ಗಡಿ ಗಡಿ ಭೂಲ್ ಜಾತೆ, ಆದರೂ ಕೂಡ ಗಳಿಗೆ ಗಳಿಗೆ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ. ಬುದ್ಧಿ ಮೇ ಟಹರ್ತಾ ಹಿ ನಯಿ ಹೇ, ಬುದ್ಧಿಯಲ್ಲಿ ತಂದೆಯ ನೆನಪು ಕುಳಿತುಕೊಳ್ಳುವುದೇ ಇಲ್ಲ. ಬಲ್ ಬ್ರಾಹ್ಮಣ್ ತೋ ಬಹುತ್ ಬಂತೆ ಹೇ, ಪರಂತು ಕೈ ಕಚ್ಚೆ ಹೋನೆಕ್ಕೆ ಕಾರಣ ವಿಕಾರ ಮೇ ಬಿ ಜಾತೆ ರಹತೆ ಹೇ. ಬಲೆ ಅನೇಕ ಮಕ್ಕಳು ಬ್ರಾಹ್ಮಣರಾಗುತ್ತಾರೆ, ಆದರೆ ಕಚ್ಚಾ ಆಗಿರುವ ಕಾರಣ ವಿಕಾರಕ್ಕೆ ವಶ ಆಗುತ್ತಿರುತ್ತಾರೆ. ಕಹತೆ ಹೇ ಕಿ ಹಮ್ ಬೀಕೆ ಹೇ ಪರಂತು ಹೈ ನಹಿ, ಹೇಳುತ್ತಾರೆ ನಾವು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಎಂದು. ಆದರೆ ಅವರು ಬ್ರಹ್ಮ ಕುಮಾರ್ ಕುಮಾರಿಯರೇ ಅಲ್ಲ, ಬಾಕಿ ಜೋ ಪೂರಿ ರೀತಿ ಡೈರೆಕ್ಷನ್ ಪರ್ ಚಲತೆ ಹೇ, ಆಪ್ ಸಮಾನ್ ಬನಾತೆ ರಹತೆ ಹೇ, ವಹಿ ಊಂಚ್ ಪದ್ ಪಾ ಸಕೆಂಗೆ, ಇನ್ನು ಯಾರು ಸಂಪೂರ್ಣ ತಂದೆಯ ಆದೇಶದಂತೆ ನಡೆಯುತ್ತಾರೆ, ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ವಿಘ್ನತೋ ಪಡೆಯಂಗೆ, ವಿಘ್ನಗಳಂತೂ ಬರುತ್ತದೆ. ಅಮೃತ್ ಪೀತೆ ಪೀತೆ ಫಿರ್ ಜಾಕರ್ ವಿಘ್ನ ಡಾಲ್ತೆ ಹೇ, ಜ್ಞಾನಾಮೃತವನ್ನು ಕುಡಿಯುತ್ತಾ ಕುಡಿಯುತ್ತಾ ಪುನಃ ಹೋಗಿ ಯಜ್ಞದಲ್ಲಿ ವಿಘ್ನವನ್ನು ಹಾಕುತ್ತಾರೆ. ಯಾಬಿ ಗಾಯನ್ ಹೇ ಉನ್ಕಾ ಪದ್ ಕ್ಯಾ ಹೋಗ, ಅಂತವರು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ಮಾತಿನ ಬಗ್ಗೆ ಕೂಡ ಗಾಯನ ಇದೆ. ಕೈ ಬಚ್ಚಿಯಾತು ವಿಕಾರ್ಕೆ ಕಾರಣ ಮಾರ್ ಬಿ ಕಾತಿ ಹೇ, ಕಹತಿ ಹೇ ಕಿ ಬಾಬಾ ಯಾ ದುಃಖ ತೋಡಾ ಸಹನ್ ಕರ್ಲೆಂಗೆ. ಕೆಲವು ಮಕ್ಕಳು ವಿಕಾರಕ್ಕೋಸ್ಕರ ಪೆಟ್ಟನ್ನು ತಿನ್ನುತ್ತಾರೆ, ಹೇಳುತ್ತಾರೆ ಬಾಬಾ ನಾವು ನಿಮಗೋಸ್ಕರ ಸ್ವಲ್ಪ ದುಃಖವನ್ನು ಸಹನೆ ಮಾಡಿಕೊಳ್ಳುತ್ತೇವೆ ಎಂದು. ಹಮಾರಾ ಮಾಶುಕ್ತೋ ಬಾಬಾ ಹೆನ, ನಮ್ಮ ಪ್ರಿಯತಮ ಶಿವತಂದೆ ಆಗಿದ್ದಾರೆ ತಾನೆ. ಮಾರ್ ಕಾತೆ ಬಿ ಹಮ್ ಶು ಬಾಬಾ ಕು ಯಾದ್ ಕರ್ತಿ ಹು, ಪೆಟ್ಟನ್ನು ತಿನ್ನುತ್ತಿದ್ದರೂ ಕೂಡ ಪೆಟ್ಟನ್ನು ತಿನ್ನುವಾಗ ನಾನು ಶಿವತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಮಕ್ಕಳು ಹೇಳುತ್ತಾರೆ. ವಾ ಖುಷಿ ಮೇ ಬಹುತ್ ರಹತಿ ಹೇ, ಅಂತಹ ಮಕ್ಕಳು ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಇಸ್ ಕಾಪಾರಿ ಖುಷಿ ಮೇ ರಹನಾ ಹೇ, ಈಗ ನಾವು ಅಪಾರ ಖುಷಿಯಲ್ಲಿ ಇರಬೇಕು. ಬಾಪ್ ಸೇ ಹಮ್ ವರ್ಷಾ ಲೇರೆಯೇ ಹೇ, ಔರೋಂ ಕೋ ಬಿ ಹಮ್ ಆಪ್ ಸಮಾನ್ ಬನಾತೆ ರಹತೆ ಹೇ, ಪರಮಾತ್ಮ ತಂದೆಯಿಂದ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ, ಅನ್ಯರನ್ನೂ ಕೂಡ ಈಗ ನಾವು ನಮ್ಮ ಸಮಾನ ಮಾಡಿಕೊಳ್ಳುತ್ತೇವೆ. ಬಾಬಾ ಕಿ ಬುದ್ಧಿ ಮೇತು ಯಾ ಸಿಡಿ ಕಾ ಚಿತ್ರ ಬಹುತ್ ರಹತಾ ಹೇ, ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ಈ ಏಣಿಯ ಚಿತ್ರದ ನೆನಪು ಬಹಳಷ್ಟು ಇರುತ್ತದೆ. ಇಸ್ಕೋ ಬಡಾ ಮಹತ್ವ ದೇತೆ ಹೇ, ಈ ಏಣಿಯ ಚಿತ್ರಕ್ಕೆ ಬಹಳಷ್ಟು ಮಹತ್ವವನ್ನು ಬ್ರಹ್ಮ ತಂದೆ ನೀಡುತ್ತಾರೆ. ಬಚ್ಚೆ ಜೋ ವಿಚಾರ ಸಾಗರ್ ಮಂಥನ್ ಕರ್ ಐಸೆ ಐಸೆ ಚಿತ್ರ ಬನಾತೆ ಹೇ, ತೋ ಬಾಬಾ ಬಿ ಉನ್ಕಿ ಶುಕ್ರಿಯಾ ಕರ್ತೆ ಹೇ, ಯಾ ತೋ ಐಸೆ ಕಹೆಂಗೆ ಕಿ ಬಾಬಾ ನೆ ಉಸ್ ಬಚ್ಚೆ ಕೋ ಟಚ್ ಕಿಯಾ ಹೇ. ಮಕ್ಕಳು ಯಾರೆಲ್ಲ ವಿಚಾರ ಸಾಗರ ಮಂಥನವನ್ನು ಮಾಡಿ ಈ ರೀತಿ ಚಿತ್ರಗಳನ್ನು ತಯಾರು ಮಾಡುತ್ತಾರೆ, ಬಾಬಾ ಅವರಿಗೆ ಧನ್ಯವಾದವನ್ನು ಹೇಳುತ್ತಾರೆ. ಬಾಬಾ ಮಕ್ಕಳಿಗೆ ಈ ರೀತಿ ಚಿತ್ರವನ್ನು ತಯಾರು ಮಾಡಲು ಟಚ್ ಅನ್ನು ಮಾಡಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಸಿಡಿ ಬಡಿ ಅಚ್ಚಿ ಬನಾಯಿ ಹೇ, ಏಣಿಯ ಚಿತ್ರವನ್ನು ಬಹಳ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಚೌರಾಸಿ ಜನ್ಮಂಕೋ ಜಾನ್ನೇಸೆ ಸಾರೇ ಸೃಷ್ಟಿಕೆ ಆದಿ ಮಧ್ಯ ಅಂತಕ್ಕೂ ಜಾನ್ ಗಯೇ ಹೋ, 84 ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿರುವ ಕಾರಣ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಯಾ ಫಸ್ಟ್ ಕ್ಲಾಸ್ ಚಿತ್ರ ಹೇ, ಇದು ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ. ತ್ರಿಮೂರ್ತಿ ಗೋಲೇಕೆ ಚಿತ್ರ ಸೇಬಿ ಇಸ್ಮೆ ನಾಲೆಜ್ ಅಚ್ಚಿ ಹೇ, ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರಕ್ಕಿಂತ ಈ ಚಿತ್ರದಲ್ಲಿ ಜ್ಞಾನ ಚೆನ್ನಾಗಿದೆ, ಏಣಿಯ ಚಿತ್ರದಲ್ಲಿ ಜ್ಞಾನ ಚೆನ್ನಾಗಿದೆ. ಅಭಿಹಂ ಚಡ್ರಯೇ ಕಿತ್ನಾ ಸಹಜೆ, ನಾವೀಗ ಏಣಿಯನ್ನು ಏರುತ್ತಿದ್ದೇವೆ, ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ. ಬಾಪಾಕರ್ ಲಿಫ್ಟ್ ದೇತೆ ಹೇ, ಪರಮಾತ್ಮ ತಂದೆ ಬಂದು ಲಿಫ್ಟ್ ಅನ್ನು ಕೊಡುತ್ತಿದ್ದಾರೆ. ಶಾಂತಿ ಸೆ ಬಾಪ್ ಸೆ ವರ್ಷಾ ಲೇರಯೇ ಹೇ, ನಾವು ಶಾಂತಿಯಿಂದ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಸಿಡಿ ಕಾ ಜ್ಞಾನ ಬಹುತ್ ಅಚ್ಚಾ ಹೇ, ಏಣಿಯ ಜ್ಞಾನ ಬಹಳ ಚೆನ್ನಾಗಿದೆ. ಸಂಜಾನಾ ಹೇ ಕಿ ತುಮ್ ಹಿಂದೂ ತೋಡೆಯಿ ಹೋ, ತುಮ್ ತೋ ದೇವಿ ದೇವತಾ ಧರ್ಮಕ್ಕೆ ಹೋ, ತಿಳಿಸಬೇಕು ನಾವು ಹಿಂದೂಗಳಲ್ಲ, ನಾವು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ಎಂದು. ಅಗರ್ ಕಹೇ ಕಿ ಹಮ್ನೆ 84 ಜನಂ ತೋಡೆ ಹಿ ಲಿಯೇ ಹೇ, ಅರೆ ಕ್ಯೂ ನಹಿ ಸಮಜ್ತೇ ಹೋ ಕಿ ಹಮ್ನೆ 84 ಜನಂ ಲಿಯೇ ಹೇ. ಒಂದು ವೇಳೆ ಅವರು ನಾನು 84 ಜನ್ಮವನ್ನು ಪಡೆದುಕೊಂಡಿಲ್ಲ ಎಂದು ಹೇಳಿದರೆ ನೀವು ಹೇಳಬೇಕು ನಾವೇ 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ ಎಂದು. ಫಿರ್ ಯಾದ್ ಕರೋತು ತುಮ್ ಫಿರ್ ಸೆ ಪಹಲೆ ನಂಬರ್ ಮೇ ಆ ಜಾಯಂಗೆ, ನಿಮ್ಮ 84 ಜನ್ಮದ ಬಗ್ಗೆ ನೀವು ನೆನಪು ಮಾಡಿಕೊಳ್ಳಿ, ಆಗ ಪುನಃ ನೀವು ನಂಬರ್ 1 ಬರುತ್ತೀರಾ. ಅಪ್ನೆ ಕುಲ್ಕಾ ಹೋಗಾತು ಐಸೆ ಪ್ರಶ್ನೆ ಕರೆಗಾ ನಹಿ ಕಿ ಸಬ್ ತೋಡೆ ಹಿ 84 ಜನಂ ಲೇಂಗೆ, ನಮ್ಮ ಕುಲದ ಆತ್ಮರಾಗಿದ್ದರೆ ಅವರು ಎಂದೂ ಕೂಡ ಈ ರೀತಿ ಪ್ರಶ್ನೆಯನ್ನು ಕೇಳುವುದಿಲ್ಲ, ಎಲ್ಲರೂ 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಎಂದು. ಅರೆ
ತುಮ್ ಕ್ಯೂ ಸಮಸ್ತೆ ಹೋಗಿ ಹಮ್ ದೇರಿ ಸೆ ಆಯೇ ಹೇ ನಾನು ಲೇಟ್ ಆಗಿ ಸತ್ಯುಗದಲ್ಲಿ ಬಂದಿದ್ದೇನೆ ಎಂದು ನೀವೇಕೆ ತಿಳಿದುಕೊಳ್ಳುತ್ತೀರಾ ಬಾಪ್ ಸಬ್ ಬಚ್ಚೋ ಕೋ ಕಹತೆ ಹೇ ತುಮ್ ಭಾರತ್ ವಾಸಿಯೋನೆ 84 ಜನಂ ಲಿಯೇ ಹೇ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸುತ್ತಾರೆ ಭಾರತದ ನಿವಾಸಿಗಳಾದ ನೀವೇ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ ಅ ಫಿರ್ ಸೆ ಅಪ್ನಾ ವರ್ಸಾಲೋ ಸ್ವರ್ಗ ಮೇ ಚಲೋ ಈಗ ಪುನಃ ನಿಮ್ಮ ಆಸ್ತಿಯನ್ನು ಪಡೆದುಕೊಳ್ಳಿ ಸ್ವರ್ಗಕ್ಕೆ ನಡೆಯಿರಿ ತುಮ್ ಬಚ್ಚೆ ಯೋಗ ಮೇ ಬೈಠತೆ ಹೋನಾ ಮಕ್ಕಳಾದ ನೀವು ಯೋಗದಲ್ಲಿ ಕುಳಿತುಕೊಳ್ಳುತ್ತೀರಾ ತಾನೆ ಸಿಡಿ ಕೋ ಯಾದ್ ಕರೋ ತೋ ಬಹುತ್ ಮೌಜ್ ಮೇ ರಹೆಂಗೆ ಏಣಿಯ ಚಿತ್ರವನ್ನು ನೆನಪು ಮಾಡಿ ಆಗ ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ ಹಮ್ನೆ 84 ಜನಂ ಪೂರೇ ಕಿಯೇ ಹೇ ನಾವು 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಅಬ್ ಹಮ್ ವಾಪಸ್ ಜಾತೆ ಹೇ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಕಿತ್ನಿ ಖುಷಿ ಹೋತಿ ಹೇ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗುತ್ತದೆ ಸರ್ವಿಸ್ ಕರ್ನೆ ಕಾಬಿ ಉಲ್ಲಾಸ್ ರಹನಾ ಚಾಹಿ ಸೇವೆಯನ್ನು ಮಾಡುವ ಉತ್ಸಾಹ ಮಕ್ಕಳಿಗೆ ಇರಬೇಕು ಸಂಜಾನೇಕೆ ತರಿಕೆ ಬಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬಹಳಷ್ಟು ವಿಧಿಯನ್ನು ತಂದೆ ತಿಳಿಸಿಕೊಡುತ್ತಿದ್ದಾರೆ ಸಿಡಿ ಕೆ ಊಪರ್ ಸಂಜಾವು ಏಣಿಯ ಚಿತ್ರದ ಬಗ್ಗೆ ತಿಳಿಸಿ ಚಿತ್ರತೋ ಸಬ್ ಚಾಹಿಯೇನಾ ತ್ರಿಮೂರ್ತಿ ಬಿ ಚಾಹಿಯೆ ಎಲ್ಲಾ ಚಿತ್ರಗಳು ಬೇಕು ತ್ರಿಮೂರ್ತಿಯ ಚಿತ್ರ ಕೂಡ ಬೇಕು ಬಾಬಾ ಕಹತೆ ಬಿ ಹೇಕಿ ತುಮ್ ಜಾವೋ ಹಿ ಮೇರೆ ಭಕ್ತೋ ಕೆ ಪಾಸ್ ಉನ್ಕೋ ಯಾ ಜ್ಞಾನ್ ಸುನಾವು ಶಿವತಂದೆ ಹೇಳುತ್ತಾರೆ ನೀವು ನನ್ನ ಭಕ್ತರ ಬಳಿ ಹೋಗಿ ಹೋಗಿ ಅವರಿಗೆ ಈ ಜ್ಞಾನವನ್ನು ತಿಳಿಸಿ ವಾ ಮಿಲೆಂಗೆ ಹಿ ಮಂದಿರೋಮೆ ಆ ಭಕ್ತರು ಮಂದಿರದಲ್ಲಿ ಸಿಗುತ್ತಾರೆ ಮಂದಿರೋಮೆ ಹಿ ಯಾ ಸಿಡಿ ಕೆ ಚಿತ್ರ ಪರ್ ಸಮಜಾ ಸಕ್ತೆ ಹೋ ಮಂದಿರಕ್ಕೆ ಹೋಗಿ ನೀವು ಏಣಿಯ ಚಿತ್ರದ ಬಗ್ಗೆ ತಿಳಿಸಬಹುದು ಸಾರಾ ದಿನ್ ಬುದ್ಧಿ ಮೇ ಯಾ ರಹೇಕಿ ಹಮ್ ಬಾಬಾ ಕಾ ಪರಿಚಯ ದೇ ಕಿಸಿ ಕಾ ಕಲ್ಯಾಣ ಕರೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ಜ್ಞಾನದ ಮಾತಿನ ವಿಚಾರ ಇರಬೇಕು ನಾವು ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು ಅನ್ಯರ ಕಲ್ಯಾಣವನ್ನು ಮಾಡಬೇಕು ದಿನ್ ಪ್ರತಿದಿನ ಬುದ್ಧಿ ಕಾ ತಾಲಾ ಕುಲ್ತಾ ಜಾಯೇಗ ದಿನ ಪ್ರತಿದಿನ ಕಳೆದಂತೆ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಜಿನ್ಕೋ ವರ್ಸಾ ಪಾನಾ ಹೋಗ ವಾ ಆಯಂಗೆ ಯಾರು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅವರು ತಂದೆಯ ಬಳಿ ಬರುತ್ತಾರೆ ದಿನ್ ಪ್ರತಿದಿನ ಸೀಕ್ತೇ ಬಿ ರಹತೆ ಹೇ ದಿನ ಪ್ರತಿದಿನ ಕಳೆದಂತೆ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ ಕೈಯೋಂ ಪರ್ ಗ್ರಹಚಾರಿ ಬೈಡ್ತಿ ಹೇತು ಬಾಬಾ ಕೋ ಸಂಜಾನ ಪಡ್ತಾ ಹೇ ಕೆಲವರ ಮೇಲೆ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಆಗ ಬಾಬಾ ಕೂಡ ಅವರಿಗೆ ತಿಳುವಳಿಕೆಯನ್ನು ನೀಡಬೇಕಾಗುತ್ತದೆ ವಾ ನಹಿ ಸಮಜ್ತೆ ಕಿ ಹಮಾರೆ ಊಪರ್ ಗ್ರಹಚಾರಿ ಹೇ ಇಸಿಲಿ ಹಮ್ಸೆ ಸರ್ವಿಸ್ ನಹಿ ಹೋತಿ ಆ ಮಕ್ಕಳು ನನ್ನ ಮೇಲೆ ಗ್ರಹಚಾರ ಕುಳಿತಿದೆ ಆದ್ದರಿಂದ ನನಗೆ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ ಎಂದು ತಿಳಿದುಕೊಳ್ಳುವುದೇ ಇಲ್ಲ ಸಾರಿ ರೆಸ್ಪಾನ್ಸಿಬಿಲಿಟಿ ತುಂಬ ಬಚ್ಚೋ ಪರ್ ಹೇ ಸಂಪೂರ್ಣ ಜವಾಬ್ದಾರಿ ಮಕ್ಕಳ ಮೇಲೆ ಇದೆ ಆಪ್ ಸಮಾನ್ ಬ್ರಾಹ್ಮಣ್ ಬನಾತೆರಹು ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳಿ ಸರ್ವಿಸ್ ಪರ್ ರಹನೆ ಸೆ ಬಹುತ್ ಖುಷಿ ಹೋತಿ ಹೇ ಸೇವೆಯಲ್ಲಿ ನೀವು ತೊಡಗಿದಾಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಬಹುತೋಂ ಕಾ ಕಲ್ಯಾಣ ಹೋತಾ ಹೇ ನೀವು ಸೇವೆಯನ್ನು ಮಾಡಿದಾಗ ಅನೇಕರ ಕಲ್ಯಾಣ ಆಗುತ್ತದೆ ಬಾಬಾ ಬೊಂಬೈ ಮೇ ಸರ್ವಿಸ್ ಕರ್ನೆ ಕಾ ಬಹುತ್ ಮಜಾ ಆತಾತ ಬ್ರಹ್ಮ ತಂದೆಗೆ ಬಾಂಬೆಯಲ್ಲಿ ಸೇವೆಯನ್ನು ಮಾಡಲು ಬಹಳಷ್ಟು ಖುಷಿ ಆಗುತ್ತಿತ್ತು ಬಹುತ್ ನಯೇ ನಯೇ ಆತೇತೆ ಬಾಂಬೆಯಲ್ಲಿ ಜ್ಞಾನವನ್ನು ಕೇಳಲು ಅನೇಕ ಹೊಸ ಹೊಸ ಮಕ್ಕಳು ಬರುತ್ತಿದ್ದರು ಬಾಬಾಕಿತೋ ಬಹುತ್ ದಿಲ್ ಹೋತಿ ಹೇಕಿ ಸರ್ವಿಸ್ ಕರೆ ಸೇವೆಯನ್ನು ಮಾಡಬೇಕು ಎಂದು ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಬಹಳಷ್ಟು ವಿಚಾರ ಬರುತ್ತಿರುತ್ತದೆ ಬಚ್ಚೋ ಕೋ ಬಿ ಐಸಾ ರಹಮದಿಲ್ ಬನ್ನಾ ಹೇ ಮಕ್ಕಳು ಕೂಡ ಬ್ರಹ್ಮ ತಂದೆಯ ಸಮಾನ ಈ ರೀತಿ ದಯಾಹೃದಯಗಳಾಗಬೇಕು ಸರ್ವಿಸ್ ಪರ್ ಲಗ್ಜಾನಾ ಚಾಹಿ ಸೇವೆಯಲ್ಲಿ ತೊಡಗಿ ಬಿಡಬೇಕು ದಿಲ್ ಮೇ ಯಾ ರಹನಾ ಚಾಹಿಯೇ ಕಿ ಜಬ್ ತಕ್ ಹಮ್ನೆ ಕಿಸಿ ಕೋ ಆಪ್ ಸಮಾನ್ ನಹಿ ಬನಾಯಾ ಹೇ ತಬ್ ತಕ್ ಭೋಜನ್ ನಹಿ ಕಾನಾ ಹೇ ಎಲ್ಲಿಯವರೆಗೂ ನಾವು ಯಾರನ್ನಾದರೂ ನಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ನಾನು ಊಟ ಮಾಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಬೇಕು ಪಹಲೆ ಪುಣ್ಯತೋಕರು ಮೊದಲು ಜ್ಞಾನವನ್ನು ಹೇಳಿ ಪುಣ್ಯವನ್ನು ಮಾಡಬೇಕು ಅನ್ನುವ ವಿಚಾರ ಇರಬೇಕು ಪಾಪಾತ್ಮಕ್ಕು ಪುಣ್ಯಾತ್ಮ ಬನಾಯೆ ಫಿರ್ ರೋಟಿ ಕಾಯೆ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡಿ ನಂತರ ರೊಟ್ಟಿಯನ್ನು ತಿನ್ನಬೇಕು ತೋ ಸರ್ವಿಸ್ ಮೇ ಜುಟಾ ರಹನಾ ಚಾಹಿ ಅಂದ ಮೇಲೆ ಸೇವೆಯಲ್ಲಿ ತೊಡಗಿರಬೇಕು ಕಿಸಿ ಕಾ ಜೀವನ್ ಸಫಲ್ ಬನಾಯೆ ತಬ್ ರೋಟಿ ಕಾಯೆ ಯಾರ ಜೀವನವನ್ನಾದರೂ ಸಫಲ ಮಾಡಿ ನಂತರ ರೊಟ್ಟಿಯನ್ನು ತಿನ್ನಬೇಕು ಆಪ್ ಸಮಾನ್ ಬ್ರಾಹ್ಮಣ್ ಬನಾನೇಕಿ ಕೋಶಿಶ್ ಕರ್ನಿ ಚಾಹಿ ಅನೇಕರನ್ನು ತಮ್ಮ ಸಮಾನ ಬ್ರಾಹ್ಮಣ ಆತ್ಮರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು ಬಚ್ಚೋ ಕೆಲಿಯೆ ಮ್ಯಾಗಝಿನ್ ನಿಕಲ್ತಿ ಹೇ ಲೇಕಿನ್ ಬಿ ಕೆ ಇತ್ನಾ ಪಡತೆ ನಯಿ ಹೇ ಮಕ್ಕಳಿಗೋಸ್ಕರ ಪತ್ರಿಕೆಯನ್ನು ಪ್ರಿಂಟ್ ಮಾಡಲಾಗುತ್ತದೆ ಆದರೆ ಮಕ್ಕಳು ಪತ್ರಿಕೆಯನ್ನು ಓದುವುದೇ ಇಲ್ಲ ಸಮಸ್ತೆ ಹೇಕಿ ಹಮ್ಕೋ ತೋಡೆ ಹಿ ಪಡ್ನಾ ಹೇ ಯಾ ಬಾಹರ್ ವಾಲೋ ಕೆಲಿಯೇ ಹೇ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈ ಪತ್ರಿಕೆಯನ್ನು ಈ ಪುಸ್ತಕವನ್ನು ನಾವೇಕೆ ಓದಬೇಕು ಇದು ಹೊರಗಡೆ ಜಗತ್ತಿನ ಆತ್ಮರಿಗೋಸ್ಕರ ಪ್ರಿಂಟ್ ಮಾಡಲಾಗಿದೆ ಎಂದು ಬಾಬಾ ಕಹತೆ ಹೇ ಬಾಹರ್ ವಾಲೆ ತೋ ಕುಚ್ ಸಮಜ್ತೆ ನಯಿ ಹೇ ಬಿಗರ್ ಟೀಚರ್ ಕೆ ಟೀಚರ್ ಇಲ್ಲದೆ ಹೊರಗಡೆ ಜಗತ್ತಿನವರು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾ ಹೇ ಬ್ರಹ್ಮ ಕುಮಾರ್ ಕುಮಾರಿಯೋ ಕೆಲಿಯೇ ತೋ ಪಡ್ಕರ್ ರಿಫ್ರೆಶ್ ಹೋ
ಪುಸ್ತಕ ಇರುವುದೇ ಬ್ರಹ್ಮ ಕುಮಾರ್ ಕುಮಾರಿಯರಿಗೋಸ್ಕರ. ಈ ಪುಸ್ತಕವನ್ನು ಓದಿ ನೀವು ರಿಫ್ರೆಶ್ ಆಗಬೇಕು ಎಂದು ಈ ಪುಸ್ತಕವನ್ನು ಪ್ರಿಂಟ್ ಮಾಡಲಾಗಿದೆ. ಪರಂತು ವೇ ಪಡ್ತೇ ನಯಿ ಹೇ, ಆದರೆ ಮಕ್ಕಳು ಪುಸ್ತಕವನ್ನು ಓದುವುದೇ ಇಲ್ಲ. ಸಭಿ ಸೆಂಟರ್ ವಾಲೋ ಸೇ ಪೂಜತೆ ಹೇ ಕಿ ಸಾರಿ ಮ್ಯಾಗಝೀನ್ ಕೌನ್ ಪಡ್ತೇ ಹೇ. ಎಲ್ಲಾ ಸೆಂಟರ್ನ ಮಕ್ಕಳನ್ನು ಬಾಬಾ ಕೇಳುತ್ತಾರೆ, ಸಂಪೂರ್ಣ ಮ್ಯಾಗಝೀನ್ ಅನ್ನು ಯಾರು ಓದುತ್ತೀರಾ? ಮ್ಯಾಗಝೀನ್ ಸೇ ಕ್ಯಾ ಸಮಜತೆ ಹೇ, ಮ್ಯಾಗಝೀನ್ ನ ಮೂಲಕ ಏನು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ? ಕಹಾ ತಕ್ ಟೀಕ್ ಹೇ, ಮ್ಯಾಗಝೀನ್ ನಿಕಾಲ್ನೆ ವಾಲೋಂ ಕೋ ಭೀ ಆಫ್ರಿನ್ ದೇನಿ ಚಾಹಿಯೆ ಕಿ ಆಪ್ನೆ ಬಹುತ್ ಅಚ್ಚಿ ಮ್ಯಾಗಝೀನ್ ಲಿಖಿ ಹೇ, ಆಪ್ಕೋ ಧನ್ಯವಾದ್ ಕರ್ತೇ ಹೇ. ಅವರು ಎಲ್ಲಾ ಪಾಯಿಂಟ್ ಅನ್ನು ಎಷ್ಟು ಸರಿಯಾಗಿ ಬರೆದಿದ್ದಾರೆ ಎಂದು ಮ್ಯಾಗಝೀನ್ ಅಲ್ಲಿ ಓದಿ ತಿಳಿದುಕೊಳ್ಳಬೇಕು. ಯಾರು ಮ್ಯಾಗಝೀನ್ ಅನ್ನು ಪ್ರಿಂಟ್ ಮಾಡುತ್ತಿದ್ದಾರೋ ಅವರಿಗೆ ನೀವು ಬಹಳ ಚೆನ್ನಾಗಿ ಮ್ಯಾಗಝೀನ್ ಅಲ್ಲಿ ಬರೆದಿದ್ದೀರಾ ಎಂದು ಧನ್ಯವಾದವನ್ನು ಹೇಳಬೇಕು. ಮೆಹನತ್ ಕರ್ನಿ ಹೇ, ಮ್ಯಾಗಝೀನ್ ಪಡ್ನಿ ಹೇ, ಪರಿಶ್ರಮವನ್ನು ಪಡಬೇಕು, ಪತ್ರಿಕೆಯನ್ನು ಓದಬೇಕು. ಯಾ ಹೇ ಬಚ್ಚೊಂಕೆ ರಿಫ್ರೆಶ್ ಹೋನೆ ಕೇಳಿಯೇ, ಬಾಬಾ ಈ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸುತ್ತಿರುವುದೇ ಮಕ್ಕಳನ್ನು ರಿಫ್ರೆಶ್ ಮಾಡಿಸುವುದಕ್ಕೋಸ್ಕರ. ಲೇಕಿನ್ ಬಚ್ಚೆ ಪಡ್ತೇನೆ ಹಿ, ಆದರೆ ಮಕ್ಕಳು ಜ್ಞಾನದ ಪತ್ರಿಕೆಯನ್ನು ಓದುವುದೇ ಇಲ್ಲ. ಜಿನ್ಕಾ ನಾಮ್ ಬಾಲಾ ಹೇ ಉನೋಂಕೋತು ಸಬ್ ಬುಲಾತೆ ಹೇ ಕಿ ಬಾಬಾ ಭಾಷಣ ಕರ್ನೆಲಿಯೆ ಹಮಾರೆ ಪಾಸ್ ಫಲಾನೆ ಕೋ ಬೇಜೋ. ಯಾರ ಹೆಸರು ಪ್ರಸಿದ್ಧ ಇದೆಯೋ ಅವರನ್ನು ಎಲ್ಲರೂ ಕರೆಯುತ್ತಾರೆ ಬಾಬಾ ಭಾಷಣವನ್ನು ಮಾಡಲು, ಇಂಥವರನ್ನು ನಮ್ಮ ಬಳಿ ಕಳಿಸಿ ಎಂದು. ಬಾಬಾ ಫಿರ್ ಸಮಜತೆ ಹೇ ಕಿ ಖುದ್ ಭಾಷಣ ಕರ್ನಾ ನಹಿ ಜಾನ್ತೆ ಹೇ ತಬ್ ತೋ ಮಾಂಗ್ನಿ ಕರ್ತೆ ಹೇ. ಬಾಬಾ ತಿಳಿದುಕೊಳ್ಳುತ್ತಾರೆ ಇವರಿಗೆ ಸ್ವಯಂ ಭಾಷಣವನ್ನು ಮಾಡಲು ಬರುತ್ತಿಲ್ಲ, ಆದ್ದರಿಂದ ಭಾಷಣವನ್ನು ಮಾಡಲು ಇಂಥವರನ್ನು ಕಳಿಸಿ ಎಂದು ಬೇಡುತ್ತಿರುತ್ತಾರೆ. ತೋ ಸರ್ವಿಸೆಬಲ್ ಕು ಕಿತ್ನಾ ರಿಗಾರ್ಡ್ ದೇನಾ ಚಾಹಿ, ಸೇವಾದಾರಿ ಮಕ್ಕಳಿಗೆ ಎಷ್ಟೊಂದು ಗೌರವವನ್ನು ಕೊಡಬೇಕು. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ತಾದಾಕ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ತಾದಾಕ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾಕಿಲಿಯೇ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ರಾಜಾಯಿ ಕಾ ಮೆಡಲ್ ಲೇನೆ ಕೇಳಿ ಸಬ್ಕಿ ದಿಲ್ ಕೋ ಖುಷ್ ಕರ್ನಾ ಹೇ, ರಾಜ್ಯದ ಮೆಡಲ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಲ್ಲರ ಮನಸ್ಸಿಗೂ ಖುಷಿಯನ್ನು ನೀಡಬೇಕು. ಬಹುತ್ ಬಹುತ್ ರಹಮ್ ದಿಲ್ ಬನ್ ಅಪ್ನಾ ಅವ್ರ ಸರ್ವ ಕಾ ಕಲ್ಯಾಣ ಕರ್ನಾ ಹೇ, ಬಹಳಷ್ಟು ದಯಾಹೃದಯಗಳಾಗಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು. ಹಡ್ಡಿ ಸೇವಾ ಕರ್ನಿ ಹೇ, ಸೇವೆಗೋಸ್ಕರ ಮೂಳೆ ಮೂಳೆಯನ್ನು ಸ್ವಾಹ ಮಾಡಬೇಕು, ಮೂಳೆ ಮೂಳೆಯನ್ನು ಸವಿಸಿ ಯಜ್ಞ ಸೇವೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ದೇಹ ಅಭಿಮಾನ್ ಮೇ ಆಕರ್ ಡಿಸ್ಸರ್ವಿಸ್ ನಹಿ ಕರ್ನಿ ಹೇ, ದೇಹಾಭಿಮಾನಕ್ಕೆ ವಶ ಆಗಿ ಡಿಸ್ಸರ್ವಿಸ್ ಅನ್ನು ಮಾಡಬಾರದು. ಸದಾ ಪುಣ್ಯ ಕಾ ಕಾಮ್ ಕರ್ನಾ ಹೇ, ಸದಾ ಪುಣ್ಯದ ಕಾರ್ಯವನ್ನು ಮಾಡಬೇಕು. ಆಪ್ ಸಮಾನ್ ಬ್ರಾಹ್ಮಣ್ ಬನಾನೆ ಕಿ ಸೇವಾ ಕರ್ನಿ ಹೇ, ಅನೇಕರನ್ನು ತಮ್ಮ ಸಮಾನ ಬ್ರಾಹ್ಮಣ ಆತ್ಮರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು. ಸರ್ವಿಸೆಬಲ್ ಕ ರಿಗಾರ್ಡ್ ರಕ್ನಾ ಹೇ, ಸೇವಾದಾರಿ ಮಕ್ಕಳಿಗೆ ಗೌರವವನ್ನು ಕೊಡಬೇಕು. ವರದಾನ್ ಯಾದ್ ಅವ್ರ ಸೇವಾಕ್ಕೆ ಡಬ್ಬಲ್ ಲಾಕ್ ದ್ವಾರ, ಸದಾ ಸೇವ್ ಸದಾ ಖುಷ್ ಅವ್ರ ಸದಾ ಸಂತುಷ್ಟ ಭವ. ಇಂದಿನ ವರದಾನ ಆಗಿದೆ ನೆನಪು ಮತ್ತು ಸೇವೆ ಅನ್ನುವ ಡಬ್ಬಲ್ ಲಾಕ್ನ ಮೂಲಕ ಸದಾ ಸುರಕ್ಷಿತರಾಗಿರುವಂತಹ, ಸದಾ ಖುಷಿಯಲ್ಲಿ ಇರುವಂತಹ ಮತ್ತು ಸದಾ ಸಂತುಷ್ಟರಾಗಿರುವಂತಹ ಆತ್ಮರಾಗಿ. ಸಾರಾ ದಿನ್ ಸಂಕಲ್ಪ ಬೋಲ್ ಔರ್ ಕರ್ಮ ಬಾಪ್ ಕಿ ಯಾದ್ ಅವ್ರ ಸೇವಾ ಮೇ ಲಗಾ ರಹೆ, ಇಡೀ ದಿನ ನಮ್ಮ ಸಂಕಲ್ಪ ಮಾತು ಮತ್ತು ಕರ್ಮವನ್ನು ತಂದೆಯ ನೆನಪಿನಲ್ಲಿ ತೊಡಗಿಸಬೇಕು ಮತ್ತು ಸೇವೆಯಲ್ಲಿ ತೊಡಗಿಸಬೇಕು. ಹರ್ ಸಂಕಲ್ಪ ಮೇ ಬಾಪ್ ಕಿ ಯಾದ್ ಹೋ, ಪ್ರತಿಯೊಂದು ಸಂಕಲ್ಪದಲ್ಲೂ ತಂದೆಯ ನೆನಪಿರಬೇಕು. ಬೋಲ್ ದ್ವಾರ ಬಾಪ್ ಕಾ ದಿಯಾ ಹುವಾ ಖಜಾನಾ ದೂಸರೋಂ ಕೋ ದೋ, ಶಬ್ದಗಳ ಮೂಲಕ ತಂದೆ ನೀಡಿರುವ ಖಜಾನೆಯನ್ನು ಅನ್ಯರಿಗೆ ನೀಡುತ್ತಿರಬೇಕು. ಕರ್ಮ ದ್ವಾರ ಬಾಪ್ ಕೆ ಚರಿತ್ರ ಕೋ ಸಿದ್ಧ ಕರು, ಕರ್ಮದ ಮೂಲಕ ತಂದೆಯ ಚರಿತ್ರೆಯನ್ನು ಸಿದ್ಧ ಮಾಡಿ. ಅಗರ್ ಐಸೆ ಯಾದ್ ಅವ್ರ ಸೇವಾ ಮೇ ಸದಾ ಬಿಸಿ ರಹೋತು ಡಬ್ಬಲ್ ಲಾಕ್ ಲಗ್ ಜಾಯೇಗ, ಈ ರೀತಿ ಸದಾ ನೆನಪು ಮತ್ತು ಸೇವೆಯಲ್ಲಿ ನೀವು ಬಿಸಿ ಇದ್ದರೆ ಡಬ್ಬಲ್ ಲಾಕ್ ಅನ್ನು ಹಾಕಿದಂತೆ ಫಿರ್ ಮಾಯಾ ಕಭಿ ನಹಿ ಆಸಕ್ತಿ, ಆಗ ನಿಮ್ಮ ಬಳಿ ಮಾಯೆ ಎಂದೂ ಬರಲು ಸಾಧ್ಯ ಆಗುವುದಿಲ್ಲ. ಜೋ ಈ ಸ್ಮೃತಿ ಸೇ ಪಕ್ಕಾ ಲಾಕ್ ಲಗಾತೆ ಹೇ ಓ ಸದಾ ಸೇಫ್ ಸದಾ ಖುಷ್ ಅವ್ರ ಸದಾ ಸಂತುಷ್ಟ ರಹತೆ ಹೇ, ಯಾರು ಈ ಸ್ಮೃತಿಯಿಂದ ಲಾಕ್ ಅನ್ನು ಹಾಕುತ್ತಾರೋ ಅವರು ಸದಾ ಸುರಕ್ಷಿತರಾಗಿರುತ್ತಾರೆ, ಸದಾ ಖುಷಿಯಲ್ಲಿ ಇರುತ್ತಾರೆ ಮತ್ತು ಸದಾ ಸಂತುಷ್ಟರಾಗಿ ಇರುತ್ತಾರೆ. ಶ್ಲೋಗನ್, ಬಾಬಾ ಶಬ್ದಕ್ಕೆ ಡೈಮಂಡ್ ಚಾಬಿ ಸಾತ್ ಹೋತು ಸರ್ವ ಖಜಾನೋಂಕಿ ಅನುಭೂತಿ ಹೋತಿ ರಹೇಗಿ, ಇಂದಿನ ಶ್ಲೋಗನ್ ಆಗಿದೆ. ಬಾಬಾ ಅನ್ನುವ ಶಬ್ದದ ಡೈಮಂಡ್ ಕಿ ಜೊತೆಗಿದ್ದಾಗ ಸದಾ ಸರ್ವ ಖಜಾನೆಯ ಅನುಭವ ಆಗುತ್ತಿರುತ್ತದೆ. ಒಳ್ಳೆಯದು, ಓಂ ಶಾಂತಿ.